ಈ ರೀತಿ ಅಪಸವ್ಯಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು, ಅಪದ್ದಗಳಿಗೆ ಅವಕಾಶ ಮಾಡಿಕೊಟ್ಟರು, ಅವರು ಸೌಹಾರ್ದತೆಯನ್ನು ಹಾಳು ಮಾಡೋರು ಅವರು. ಹಾಗೆ 2015 ಮುಸಲ್ಮಾನರನ್ನು ಬಂದುಬಿಟ್ಟು ಟಿಪ್ಪು ಜಯಂತಿ ಆಚರಣೆ ಮಾಡಿ ಅಂತ ಕೇಳಿದ್ರ, ಇಸ್ಲಾಮಲ್ಲಿ ಹುಟ್ಟು ಹಬ್ಬನೇ ಆಚರಣೆ ಮಾಡೋಂಗಿಲ್ಲ, ನಿಷಿದ್ಧ ಅಲ್ಲಿ, ಇಟ್ಸ್ ಅ ಟ್ಯಾಬು. ಅಲ್ಲಿ ಅಲ್ಲಾಹು ಬಿಟ್ಟರೆ ಯಾರೂ ಕೂಡ ಪೂಜೆಗೆ ಅರ್ಹರಲ್ಲ. ಟಿಪ್ಪು ಸುಲ್ತಾನ್ ಆರಾಧನೆ ಮಾಡಿ ಅಂತ ಹೇಳಿದ್ರ, ಸಮಾಜದಲ್ಲಿ ಕಲಹ ಸೃಷ್ಟಿ ಮಾಡಿದವರು, ಟಿಪ್ಪು ಜಯಂತಿಗೆ ನಾಂದಿ ಹಾಡಿದವರು ಅವರು, ರಾಜನ ಕೊಲೆಗೆ ಕಾರಣರಾದವರು ಅವರು, ಕುಟ್ಟಪ್ಪು ಹತ್ಯೆಗೆ ಕಾರಣರಾದವರು ಅವರು. ಅಂಥವರು ಅಲ್ಲಿ ಹೋಗಿ ಉದಯಗಿರಿನಲ್ಲಿ ಹೋಗಿ ನಿಂತ್ಕೊಂಡು ಬಾಂಧವರು ಎದುರುಗಡೆ ಸೋಲ್ಸಿ ಸೋಲ್ಸಿ ಪ್ರತಾಪ್ ಸಿಂಹಗೆ ಅಂತ ನೀವು ನಿಮ್ಮ ಬಾಂಧವ್ರನ್ನ ಕೇಳ್ತಾ ಇದ್ರಲ್ಲ, ಮಾನ್ಯ ಸಿದ್ದರಾಮಯ್ಯನವರೇ, ಉಳಿದವರು ಇದ್ದಾರೆ, ಅವರೂ ನೋಡ್ತಾ ಇದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯನವ್ರು ಇವತ್ತು ಮಾತ್ರ ಅಲ್ಲ, 2013 ಅವರು ಪ್ರಧಾನಿ ಆದ ನಂತರನೂ ಕೂಡ ಮೋದಿಯೋಜಿಯವ್ರ ವಿಚಾರ ಬಂದ್ಕೊಳ್ಳಿ ಆಕಾಶದ ಕಡೆ ಮುಖ ಮಾಡೋದು ಉಗಿಯೋದು ಮಾಡ್ತಾನೇ ಇದ್ದಾರೆ ಅವರು. ಹಾಗಾಗಿ 2013 ಉಗಿತಾ ಇದ್ರು ಇದೇ ಥರನೇ, ಮೋದಿಯವ್ರ ಹತ್ರ ಆಕಾಶದ ಕಡೆಗೆ ಮುಖ ಮಾಡೋದು ಉಗಿತಾ ಇದ್ರು. ಜನ 17 ಸೀಟ್ ಕೊಟ್ಟರು ಅವಾಗ 2014, ಮತ್ತು ಅವರು ಜೆ ಡಿ ಎಸ್ ಜೊತೆ ಸೇರಿ ಅವ್ರು ಸರ್ಕಾರ ಮಾಡಿ ಆದ್ಮೇಲೂ ಕೂಡ ಅವಾಗಲೂ ಕೂಡ ಇದೇ ಥರ ಹೇಳ್ತಾ ಇದ್ರು, ಅವಾಗ 25 ಕೊಟ್ಟರು. ಈಗ ಮತ್ತೆ ಅದೇ ಕೆಲಸ ಮಾಡ್ತಿದ್ರೆ ಜನ ಉತ್ತರ ಕೊಡ್ತಾರೆ ಅವರಿಗೆ. ಈ ರೀತಿ ಅಪಸವ್ಯಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು, ಅಪದ್ದಗಳಿಗೆ ಅವಕಾಶ ಮಾಡಿಕೊಟ್ಟರು, ಅವರು ಸೌಹಾರ್ದತೆಯನ್ನು ಹಾಳು ಮಾಡೋರು ಅವರು. ಹಾಗೆ 2015 ಮುಸಲ್ಮಾನರನ್ನು ಬಂದುಬಿಟ್ಟು ಟಿಪ್ಪು ಜಯಂತಿ ಆಚರಣೆ ಮಾಡಿ ಅಂತ ಕೇಳಿದ್ರ, ಇಸ್ಲಾಮಲ್ಲಿ ಹುಟ್ಟು ಹಬ್ಬನೇ ಆಚರಣೆ ಮಾಡೋಂಗಿಲ್ಲ, ನಿಷಿದ್ಧ ಅಲ್ಲಿ, ಇಟ್ಸ್ ಅ ಟ್ಯಾಬು. ಅಲ್ಲಿ ಅಲ್ಲಾಹು ಬಿಟ್ಟರೆ ಯಾರೂ ಕೂಡ ಪೂಜೆಗೆ ಅರ್ಹರಲ್ಲ. ಟಿಪ್ಪು ಸುಲ್ತಾನ್ ಆರಾಧನೆ ಮಾಡಿ ಅಂತ ಹೇಳಿದ್ರ, ಸಮಾಜದಲ್ಲಿ ಕಲಹ ಸೃಷ್ಟಿ ಮಾಡಿದವರು, ಟಿಪ್ಪು ಜಯಂತಿಗೆ ನಾಂದಿ ಹಾಡಿದವರು ಅವರು, ರಾಜನ ಕೊಲೆಗೆ ಕಾರಣರಾದವರು ಅವರು, ಕುಟ್ಟಪ್ಪು ಹತ್ಯೆಗೆ ಕಾರಣರಾದವರು ಅವರು. ಅಂಥವರು ಅಲ್ಲಿ ಹೋಗಿ ಉದಯಗಿರಿನಲ್ಲಿ ಹೋಗಿ ನಿಂತ್ಕೊಂಡು ಬಾಂಧವರು ಎದುರುಗಡೆ ಸೋಲ್ಸಿ ಸೋಲ್ಸಿ ಪ್ರತಾಪ್ ಸಿಂಹಗೆ ಅಂತ ನೀವು ನಿಮ್ಮ ಬಾಂಧವ್ರನ್ನ ಕೇಳ್ತಾ ಇದ್ರಲ್ಲ, ಮಾನ್ಯ ಸಿದ್ದರಾಮಯ್ಯನವರೇ, ಉಳಿದವರು ಇದ್ದಾರೆ, ಅವರೂ ನೋಡ್ತಾ ಇದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯನವ್ರು ಇವತ್ತು ಮಾತ್ರ ಅಲ್ಲ, 2013 ಅವರು ಪ್ರಧಾನಿ ಆದ ನಂತರನೂ ಕೂಡ ಮೋದಿಯೋಜಿಯವ್ರ ವಿಚಾರ ಬಂದ್ಕೊಳ್ಳಿ ಆಕಾಶದ ಕಡೆ ಮುಖ ಮಾಡೋದು ಉಗಿಯೋದು ಮಾಡ್ತಾನೇ ಇದ್ದಾರೆ ಅವರು. ಹಾಗಾಗಿ 2013 ಉಗಿತಾ ಇದ್ರು ಇದೇ ಥರನೇ, ಮೋದಿಯವ್ರ ಹತ್ರ ಆಕಾಶದ ಕಡೆಗೆ ಮುಖ ಮಾಡೋದು ಉಗಿತಾ ಇದ್ರು. ಜನ 17 ಸೀಟ್ ಕೊಟ್ಟರು ಅವಾಗ 2014, ಮತ್ತು ಅವರು ಜೆ ಡಿ ಎಸ್ ಜೊತೆ ಸೇರಿ ಅವ್ರು ಸರ್ಕಾರ ಮಾಡಿ ಆದ್ಮೇಲೂ ಕೂಡ ಅವಾಗಲೂ ಕೂಡ ಇದೇ ಥರ ಹೇಳ್ತಾ ಇದ್ರು, ಅವಾಗ 25 ಕೊಟ್ಟರು. ಈಗ ಮತ್ತೆ ಅದೇ ಕೆಲಸ ಮಾಡ್ತಿದ್ರೆ ಜನ ಉತ್ತರ ಕೊಡ್ತಾರೆ ಅವರಿಗೆ.